ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತನಮ್ಮ. ಅಂಬೇಡ್ಕರ್ ನಿಗಮ, ಆದಿ ಜಾಂಬವ ಸೇರಿದಂತೆ ಇನ್ನುಳಿದ ಇಲಾಖೆಯಲ್ಲಿ ಭ್ರಷ್ಟಾಚಾರವಾಗಿತ್ತು. ಈ ಪ್ರಕರಣವನ್ನು ಸಿಒಡಿಗೆ ಕೊಡಬೇಕೆಂದು ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಜಿಲ್ಲಾ ಸಮಿತಿ ವತಿಯಿಂದ ನಗರದ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನಾ ರ್ಯಾಲಿ ಮೂಲಕ ತೆರಳಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು. ದಲಿತನ ಸಿಟ್ಟು ರಸ್ತೆಗೆ ಬಂದ್ರೆ ಈ ಅಧಿಕಾರಿಗಳಿಗೆ ದಲಿತರ ಹಣನೇ ಬೇಕಾಗೈತಿ. ಇವ್ರಿಗೆ ದಲಿತರ ಅಂದ್ರೆ ಇವ್ರು ನಾವು ಕಾಲನ್ ಕಸ ಮಾಡಿಬಿಟ್ಟಾರ ಈ ಅಧಿಕಾರಿಗಳು. ಹೌದು, ಈ ರೇಣುಕಾ ಸಾಂತ್ರಾಳ ಅನ್ನೋರು ಇವ್ರ ಮನೆಯಿಂದ ಏನ್ ದುಡ್ಡು ಕೊಡ್ತಾರ ಇವ್ರು? ನಾವು ಫಲಾನುಭವಿಗಳನ್ನು ಇವರೇ ಸೃಷ್ಟಿ ಮಾಡ್ತಾರ. ಯಾರು? ರೇಣುಕಾ ಸಾಂತ್ರಾಳ ಅವ್ರು. ಇವರೇ ಫಲಾನುಭವಿಗಳು ಸೃಷ್ಟಿ ಮಾಡ್ತಾರ, ಫೇಕ್ ಅಕೌಂಟ್ ಮಾಡಿ ಅವ್ರ ಹಣವನ್ನು ದುರ್ಬಳಕೆ ಮಾಡ್ಕೊಳಕ್ ಹತ್ಬಿಟ್ರ. ಇವ್ರು ಯಾವ ಯಾವ ಇಲಾಖೆ ಒಳಗೆ ಎಷ್ಟೆಷ್ಟು ಇಲಾಖೆ ಒಳಗೆ ಎಷ್ಟೆಷ್ಟು ಕೋಟಿ ಹಗರಣ ಮಾಡ್ರಿ, ಯಾರು ಗೊತ್ತೈತೇನ? ಈಗಿನ ಸರ್ಕಾರಕ್ಕೆ ನಾವು ಒಂದು ಎಚ್ಚರಿಕೆ ಗಂಟೆ ಕೊಡ್ತೀನಿ. ಅವ್ರು ಎಷ್ಟು ಹಣ ದುರ್ಬಳಕೆ ಮಾಡ್ಯಾರ, ಏನ್ ಮಾಡ್ರ? 200 ಕೋಟಿ ಹಣ ದುರ್ಬಳಕೆ ಮಾಡ್ಯಾರ. ಯಾರು ಇದ್ರಾಗ? ಎಲ್ಲಾರು ಇದ್ರೊಳಗ ಕೈ ಜೋಡಿಸ್ಯಾರ. ಇದ್ರಾಗ ಎಲ್ಲಾ ಅಧಿಕಾರಿಗಳು, ಇಲ್ಲಿ ಏನ್ ನಡೆಸಿದಂತ ಅಧಿಕಾರಿಗಳು ಎಲ್ಲರೂ ಇದ್ರಾಗ 200 ಕೋಟಿ ಹಗರಣ. ಅವ್ರ ಸ್ವಂತ ಅಕೌಂಟಿಗೆ 75,79,000 ರೂಪಾಯಿ ಸ್ವಂತ ಅಕೌಂಟಿಗೆ ಇವ್ರ ಅಕೌಂಟಿಗೆ ಟ್ರಾನ್ಸ್ಫರ್ ಆಗೈತಿ. ಅದನ್ನ ಯಾರು ನೋಡಾಕ್ತಾರೆ? ಈಗಿನ ಸರ್ಕಾರ, ಕಾಂಗ್ರೆಸ್ ಆತು, ಬಿಜೆಪಿ ಆತು, JDS ಆತು, ಇವೆಲ್ಲ ಒಂದೇ ಮುಖದ ಎರಡು ನಾಣ್ಯಗಳಿದ್ದಂಗೆ. ಇವು ಎಲ್ಲ ಅವ್ರವ್ರ ಅನುಕೂಲ ತಕ್ಕಂತ ಅವ್ರವ್ರು ಹೋಗ್ಬಿಡ್ತಾರ. ಹೌದಾ? ಇಷ್ಟೆಲ್ಲ ಅನ್ಯಾಯ ನಡೆಯಕತ್ತಿದ್ರು ಈ ಸರ್ಕಾರ ಏನ್ ಮಾಡಾಕತ್ತೈತಿ? ಕಣ್ಣಿದ್ದು ಕುರುಡರಾಗಿ ಕಣ್ಣು ಮುಚ್ಕೊಂಡು ಕೊಡ್ತಿದ್ದಾರೆ ಇವ್ರು ಸರ್ಕಾರ. ಈಗ ಎಲ್ಲರೂ ನಮ್ದೇನು, ಇವ್ರು ಸ್ವಂತ ಅವರೇ ಸ್ವಂತ ಕ್ರೆಡಿಟ್ ಮಾಡ್ಕೊಂಡು ಹಣವನ್ನು ದುರ್ಬಳಕೆ ಮಾಡ್ಕೊಳ್ತ ಬಿಟ್ಟಾರ. ಈ ಕರ್ನಾಟಕ ದಲಿತ ಸಂಘರ್ಷ ಭೀಮ ಒಂದು ಎಚ್ಚರಿಕೆ ಗಂಟೆ ಏನ್ ಕೊಡ್ತೀನಿ ಸರ್ಕಾರಕ್ಕೆ? ಇದನ್ನೇನಾಗಿ ಇದನ್ನೆಲ್ಲಾನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಇದನ್ನ ಸಿಒಡಿ ತನಿಖೆ ಕೊಡ್ಬೇಕು. ಇದನ್ನ ಇಲ್ಲ ಅಂತಂದ್ರೆ ಈ ಮುಂದಿನ ದಿನಮಾನಗಳಲ್ಲಿ ಬಿಜಾಪುರ ಬಂದ್ ಮಾಡ್ತೀವಿ ನಾವು. ಕರ್ನಾಟಕ ದಲಿತ ಸಂಘ ಸಂಸ್ಥಾಪಕರ ಪರಶುರಾಮ ನಿರ್ನಾಯಕ್ ಅವ್ರ ನೇತೃತ್ವ ಇಟ್ಕೊಂಡು ಇದು ಬಿಜಾಪುರ ಎಂಟರ್ ಸಿಟಿ ಫುಲ್ ಬಂದ್ ಮಾಡ್ತೀವಿ ನಾವು. ಯಾಕಂದ್ರೆ ದಲಿತರು ಬೇಕು, ದಲಿತರು ಬೇಕಂತೀರಿ. ಇಲೆಕ್ಷನ್ ಬಂದಾಗ ದಲಿತರು ಕೈ ಮುಗಿತೀರಿ, ದಲಿತರ ಮನೆ ಬಂದು ಊಟ ಮಾಡ್ತೀರಿ. ಈಗ ಏನ್ ಅರ್ಥವಲ್ಲ, ದಲಿತರ ಅನ್ಯಾಯ ಆಗತೈತಿ. ಈಗ ಯಾರು ಬರ್ತಾರ? ಸಿದ್ದರಾಮಯ್ಯ ಬರ್ತಾನ, DKC ಬರ್ತಾರ, ಯಾರು ಬರ್ತಾರ? ಯಾರು ಇಲ್ಲ. ತಮ್ಮ ಸುಖಕ್ಕೋಸ್ಕರ, ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳಕ್ಕೋಸ್ಕರ ತಮ್ಮ ಇವಾಗ ಯಾರು ದಲಿತರ ಪರವಾಗಿಲ್ಲ. ದಲಿತ ಪರವಾಗಿರೋರು ಯಾರತ್ತಂದ್ರೆ ಈಗಿನ ಸಂಘಟನೆಗಳು ಏನೈತೆ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮ ಸಂಸ್ಥಾಪನ ಪರಿಶ್ರಮ ನಿಲಯಕರ ಇವರೇ ದಲಿತ. ಇಲ್ಲೆಲ್ಲ ಸಾಕಷ್ಟು ಮುಖಂಡರುಗಳು ಅದಾರ. ಇದ್ರ ಬಗ್ಗೆ ಯಾರು ದಿಕ್ಕಿಮಿ ಎತ್ತೋಲೆ? ಯಾಕೆ ಎತ್ತೋಲೆಗಾರ? ಅವ್ರೆಲ್ಲ ಅವ್ರ ಗುಲಾಮರಾಗ್ಬಿಟ್ಟಾರ. ಈಗ ಎಲ್ಲಾ ಸಂಘಟನೆಗಳು ಅವ್ರವ್ರ ಗುಲಾಮರಾಗ್ಬಿಟ್ಟಾರ. ಆದ್ರೆ ನಮ್ ಸಂಘಟನೆ ಹಂಗಿಲ್ಲ. ಮುಂದಿನ ಚಳಿಗಾಲ ಅಧಿವೇಶನ ಬರ್ತೈತಿ, ಅವ್ರಿಗೆ ನಾವು ಎಚ್ಚರಿಕೆ ಗಂಟೆ ಕೊಡ್ತೀವಿ. ಅವ್ರಿಗೆ ನಾವು ಮುತ್ತಿಗೆ ಹಾಕುವಂತ ಕೆಲಸ ಮಾಡ್ತೀವಿ ನಾವು. ಕರ್ನಾಟಕ ದಲಿತ ಸಂಘರ್ಷ ಭೀಮವಾದ ಏನೈತಲ್ಲ, ಅವ್ರಿಗೆ ನಾವು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂತ ನಾವು ಇದು ಮಾಡ್ತೀವಿ. ಇದರಿಂದ ಸಾಕಷ್ಟು ನಮ್ಮ ಜೈ ಭೀಮ ನಾವು ರೇಣುಕಾ ಸಂತ್ರಾಳ ಇವ್ರದ್ದು ನಾವು ಅವ್ರನ್ನ ಸಿಒಡಿ ತನಿಖೆ ಕೊಡ್ಬೇಕ್ರಿ. ಇದು ಸಾಕಷ್ಟು ಹಣ ದುರ್ಬಳಕೆ ಆಗೈತಿ ಅಂಬೇಡ್ಕರ್ ನಿಗಮ ಅಭಿವೃದ್ಧಿ ಇಲಾಖೆ ಒಳಗೆ ರೀ. ಮತ್ತೆ ಸಾಕಷ್ಟು ಸಾವಿರಾರು ಇಲಾಖೆಗಳಲ್ಲದ ಆ ಇಲಾಖೆ ಒಳಗೆ ಸಾಕಷ್ಟು 200 ಕೋಟಿ ಇವ್ರ ಸ್ವಂತ ಅಕೌಂಟಿಗೆ 75,79,000 ರೂಪಾಯಿ ಸ್ವಂತ ಅಕೌಂಟಿಗೆ ಹೋಗೈತಿ. ಇವ್ರದ್ದು ಅಕೌಂಟಿಗೆ ಎಲ್ಲ ಭೂ ಹೊಡೆತ, ಭೂಮಿ ಹೊಡೆತ, ಎಲ್ಲ ವೇತನಗಳನ್ನು ಎಲ್ಲ ಅಲೆಮಾರಿ ಆರ್ ನಿಗಮಗಳು ಎಲ್ಲರಿಗೆ ಇದಾಗೈತಿ, ಅನ್ಯಾಯ ಆಗೈತಿ. ಕೇವಲ ಅಂಬೇಡ್ಕರ್ ಅಭಿವೃದ್ಧಿ ನಿಗಮಕ್ಕೆ ಅಷ್ಟೇ, ಜಿಲ್ಲಾ ಅಭಿವೃದ್ಧಿ ನಿಗಮಗಳಿಗೆ 8 ವರ್ಷದಿಂದ ಅವರು ಜಿಲ್ಲಾ ವ್ಯವಸ್ಥಾಪಕರಾಗಿದ್ರು. ಒಬ್ರೇ ಯಾವ್ದಂದ್ರ ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮ, ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ, ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ, ಅಲೆಮಾರಿ ಅರೆ ಅಲೆಮಾರಿ ಸೂಕ್ಷ್ಮ ಅತಿ ಸೂಕ್ಷ್ಮ ಸಮುದಾಯಗಳ ಅಭಿವೃದ್ಧಿ ಕೋಶ, ಎಲ್ಲದಕ್ಕೂ ಇವರು ಒಬ್ಬರೇ ವ್ಯವಸ್ಥಾಪಕರು. ಜಿಲ್ಲಾ ವ್ಯವಸ್ಥಾಪಕರಾಗಿ ಇವರು ಏಜೆಂಟ್ರನ್ನು ಸೃಷ್ಟಿ ಮಾಡ್ಕೊಂಡ್ರು 8 ವರ್ಷದಿಂದ. ಒಂದು ಕೇವಲ ಅಭಿವೃದ್ಧಿ ಯಾವ್ದದು ಡಾಕ್ಟರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಕೇವಲ 80 ಲಕ್ಷ ರೂಪಾಯಿ ಅವರ ಅಕೌಂಟಿಗೆ, ಒಂದು ಅಕೌಂಟಿಗೆ ಟ್ರಾನ್ಸಾಕ್ಷನ್ ಆಗಿದೆ. ಇಷ್ಟೆಲ್ಲ ಅಭಿವೃದ್ಧಿ ನಿಗಮಗಳಿಗೆ 8 ವರ್ಷದಿಂದ ನಮ್ಮ ಅಲೆಮಾರಿ ಅಭಿವೃದ್ಧಿಯಿಂದ 50-50% ನಂಗ ಯಾವುದೇ ಫಲಾನುಭವಿಗಳು ಇಲ್ಲ, ಎಲ್ಲ ನಕಲಿ ಸೃಷ್ಟಿ ಮಾಡ್ಯಾರ. ಅವರ ಫಲಾನುಭವಿಗಳು ಅವ್ರ ಆದಾಯ ಪ್ರಮಾಣ ಪತ್ರ, ಕಾಸ್ಟ್, ಇನ್ಕಮ್,
ರೇಷನ್ ಕಾರ್ಡ್ ಎಲ್ಲಾನೇ ನಕಲಿ ಸೃಷ್ಟಿ ಮಾಡಿ ಇದನ್ನೆಲ್ಲ ಅವರ ಫಲಾನುಭವಿಗಳ ಹೋಗುವಂತದ್ದು ದುಡ್ಡನ್ನ ತಾವು ನಕಲಿ ಫಲಾನುಭವಿಗಳನ್ನ ಮಾಡಿ ಎಲ್ಲ ಅಧಿಕಾರಿಗಳು ಇದನ್ನ ಸುಮಾರು 200 ಕೋಟಿ ಲೂಟಿ ಹೊಡೆದಾರೆ. ಇದು ಕೇವಲ ಬಿಜಾಪುರ ಜಿಲ್ಲೆ ಕಾಂಗ್ರೆಸ್ ವಿರುದ್ಧ ಅಥವಾ ನಾವು ಅಲ್ಲಲ್ಲ ನಾವು ಕಾಂಗ್ರೆಸ್ ವಿರುದ್ಧ ಅಥವಾ ಇದು ಬಿಜೆಪಿ ವಿರುದ್ಧ ಅಲ್ಲ. ಅಭಿವೃದ್ಧಿ ನಿಗಮ ಯಾಕೆ ಮಾಡ್ಯಾರ ಸರ್ಕಾರ ಯಾಕೆ ಮಾಡಿದ್ರು ದಳ ಸಮುದಾಯಗಳಿಗೆ ಆಮೇಲೆ ನಮ್ಮ ಯಾವ್ದಾದ್ರು ತುಳಿತಕ್ಕೆ ಒಳಗಾದ ಇದು 2017 ಏನಾಯ್ತಂದ್ರ 2017 ಇದು ಕೆಲಸ ಚಾಲು ಆಗಿದೆ. 2017 20 22 23 24 ಸತತ ಕಂಟಿನ್ಯೂ ಚಾಲು ಐತಿ. ಇವ್ರಿಗೆ ಏನಾರ ನಾವು ಲೋನ್ ಹಾಕಿದ್ರ ಇಲ್ಲ ಲೋನ್ ಇಲ್ಲ ಎಲ್ಲ ಏಜೆಂಟ್ರ ಹೋಗೈತಿ. ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷ ಕಳೆದರೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಹಿಂದುಳಿದ ಸಮುದಾಯಗಳು ಶೋಷಿತಕ್ಕೊಳಗಾದ ಸಮುದಾಯಗಳು ಆದಿವಾಸಿ ಬುಡಕಟ್ಟುಗಳು ಅಲೆಮಾರಿ ಅರೆ ಅಲೆಮಾರಿ ಸಮುದಾಯಗಳು ಇಂದಿನವರೆಗೆ ಯಾವುದೇ ರೀತಿಯಲ್ಲಿ ಬಡತನ ರೇಖೆಗಿಂತ ಮೇಲೆತ್ತಿಲ್ಲ. ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿರುತ್ತವೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನ ಬಂದ ಮೇಲೆ ಶೋಷಿತ ವರ್ಗಕ್ಕೆ ಬಡತನ ರೇಖೆಗಿಂತ ಮೇಲಿರುವ ಉದ್ದೇಶದಿಂದ ಈ ಅಭಿವೃದ್ಧಿ ನಿಗಮಗಳನ್ನು ಸ್ಥಾಪಿಸಲಾಯಿತು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮ, ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ, ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ, ಅಲೆಮಾರಿ ಅಲೆಮಾರಿ ಸೂಕ್ಷ್ಮ ಅತಿ ಸೂಕ್ಷ್ಮ ಅಭಿವೃದ್ಧಿ ಕೋಶ ಈ ನಿಗಮಗಳಿಗೆ ಸರ್ಕಾರ ಮಂಜೂರು ಮಾಡುವ ಅನುದಾನವನ್ನು ಈ ನಿಗಮಗಳಿಗೆ ಯಾಕೆ ಸರ್ಕಾರ ಇದನ್ನು ಮಾಡಿತ ನಿಗಮಗಳನ್ನು ಸ್ಥಾಪನೆ ಮಾಡಿತ್ತಂತ ಹೇಳಿದ್ರೆ ತುಳಿತಕ್ಕೊಳಗಾದವರು ಶೋಷಿತಕ್ಕೊಳಗಾದವರು ಇವರೆಲ್ಲರ ಅಭಿವೃದ್ಧಿ ಮಾಡುವ ಉದ್ದೇಶದಿಂದ ಪ್ರತಿಯೊಂದು ಸಮುದಾಯಕ್ಕೆ ಒಂದೊಂದೊಂದೊಂದು ಅಭಿವೃದ್ಧಿ ನಿಗಮಗಳನ್ನು ಮಾಡಿತ್ತು. ಆದ್ರೆ ಇಲ್ಲಿ ಭ್ರಷ್ಟ ಅಧಿಕಾರಿಗಳು ಏನ್ ಮಾಡ್ಯಾರ ಅಂದ್ರೆ ಈ ಎಲ್ಲಾ ಅಭಿವೃದ್ಧಿ ನಿಗಮಗಳಿಗೆ ಒಬ್ಬರೇ ಅಧಿಕಾರಿ ಜಿಲ್ಲಾ ವ್ಯವಸ್ಥಾಪಕರಾಗಿ ಒಂದು ಸಿಕ್ಕ ಇಲ್ಲ ಅವರು ಒಂದು ಕೊಟ್ಟಿ ದಾಖಲೆ ಮಾಡ ಕೆಲವೊಂದು ಅಭಿವೃದ್ಧಿ ನಿಗಮದ್ದು ಸಿಕ್ಕ ಸಹಿತ ಇಲ್ಲ ಅವ್ರ ಹತ್ರ ಪ್ರತಿಯೊಂದು ರಿಸಿಪ್ಟ್ ಏನದ ಎಲ್ಲ ಕೊಟ್ಟಿ ಇವರು ರೇಣುಕಾ ಸಾಂತರ್ಲೆ ಅವರು ಈ ಅಭಿವೃದ್ಧಿ ನಿಗಮಗಳಿಗೆ 8 ವರ್ಷದಿಂದ ಇವರು ಒಬ್ಬರೇ ಜಿಲ್ಲಾ ವ್ಯವಸ್ಥಾಪಕರಾಗ್ಯಾರ. 8 ವರ್ಷದಿಂದ ಜಿಲ್ಲಾ ವ್ಯವಸ್ಥಾಪಕರಾಗ್ಯಾರ ಅಂತ ಹೇಳಿದ್ರೆ 6 ಅಭಿವೃದ್ಧಿ ನಿಗಮಗಳಿಗೆ ಯಾವ ಅಭಿವೃದ್ಧಿ ನಿಗಮದ ಚೆಕ್ ಎಕಡೆ ಹೋಗೋದು ಏನಕ್ಕದ ಅನ್ನೋದು ಗೊತ್ತಿಲ್ಲ. ಸುಮ್ ಮಾಡೋದು ಅಷ್ಟೇ ಮಾಡೋದು ಒಂದೊಂದೇ ಚೆಕ್ 80-90 ಲಕ್ಷ ರೂಪಾಯಿ ಚೆಕ್ ಆಗ್ಯಾವ ಆಲ್ರೆಡಿ. ಇದ್ರ ಬಗ್ಗೆ ತನಿಖೆ ನಡೆದದ. ಇದನ್ನ ರೇಣುಕಾ ಸಾತ್ರೆಯಲ್ಲಿ ಅವರು ಏನ್ ಇದಾರ ಅವರನ್ನ ಸಿಒಡಿ ತನಿಖೆ ಕೊಟ್ಟು ಅವ್ರನ್ನ ಸಸ್ಪೆಂಡ್ ಮಾಡಿದಾರ, ಆಲ್ರೆಡಿ ಸಸ್ಪೆಂಡ್ ಮಾಡ್ಯಾರ. ಆಮೇಲೆ ಅವ್ರು ಸಿಒಡಿ ತನಿಖೆ ಕೊಡ್ಬೇಕಂತೇಳಿ ನಮ್ಮ ಬೇಡಿಕೆ. ಈ ವಿಜಯಪುರ ಇದೇ ರೀತಿಯ ಒಂದು ಹಗರಣ ಉದಾಹರಣೆಗೆ ಇದು ಇಂಡಿ ತಾಲೂಕಿನ ಗುಂದಗಾನ ಗ್ರಾಮದ ಮಲ್ಲಿಕಾರ್ಜುನ್ ಶಂಕರ್ ಬಗಲಿ ಅವ್ರಿಗೆ ಸೇರಿದ 5 ಎಕರೆ, ಆಮೇಲೆ ಅವರು ಮಿಸ್ಸಸ್ ಶ್ರೀಮತಿ ಶಾರದಾ ಅವ್ರ ಹೆಸರಿಗೆ ಸೇರಿದ 5 ಎಕರೆ, ಎಲ್ಲಾ ಸೇರಿ 11 ಎಕರೆ 5 ಗುಂಟೆ ಒಬ್ಬ ಫಲಾನುಭವಿ ಹಂಚಿಕೊಟ್ಟಾರ. ಅವರು ಹಂಚಿಕೊಟ್ಟು ದುಡ್ಡನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ಟಾರ, ಕಡೆಯಿಂದ ಕಡೆ ಮಾಡ್ಕೊಂಡಾರ. ಇದನ್ನ ಅಭಿವೃದ್ಧಿ ನಿಗಮ ಅಥವಾ ನಮ್ಮ ಸಂಘಟನೆ ಅವ್ರು ಹೋಗಿ ಇದನ್ನ ಪರಿಶೀಲನೆ ಮಾಡಿದಾಗ ಮೊದಲಿನ ಮಾಲೀಕರೇ ಅಲ್ಲಿ ಅದಾರ. ಅವರು ಕೊಟ್ಟಿ ದಾಖಲೆ ಆಗ್ಬಿಟ್ಟಾರ, ಎಲ್ಲ ಖರೀದಿ ಪತ್ರ ಸಹಿತ ಇಲ್ಲ. ಇಂಡಿ ಇವರು ಸಬ್ ರಿಜಿಸ್ಟರ್ ಹತ್ರ ಹೋದಾಗ ಸರ್ ಇದು ಎಲ್ಲ ನಮ್ಮಲ್ಲಿ ಯಾವುದೇ ರೀತಿಯಿಂದ ಖರೀದಿ ಆಗಿಲ್ಲ ಅಂತ ಹೇಳಿ ಅವರು ಹೇಳಿ ಕೊಟ್ಟಾರ. ಆಲ್ರೆಡಿ ಅವ್ರ ಮೇಲೆ ಕಂಪ್ಲೇಂಟ್ ಆಗ್ಯದ. ಕಂಪ್ಲೇಂಟ್ ಆಗೋದು ಅಷ್ಟೇ ಅಲ್ಲ, ನಮ್ಮ ಬೇಡಿಕೆ ಏನಂದ್ರೆ ಸಿಒಡಿ ತನಿಖೆ ಆಗ್ಬೇಕು. ಸಂಬಂಧಪಟ್ಟ ಇವು ಯಾರು ಅಭಿವೃದ್ಧಿ ನಿಗಮಗಳು ಏನದಾವ ಬಿಜಾಪುರ ಜಿಲ್ಲಾ ವ್ಯವಸ್ಥಾಪಕರ ಏನು ಕಚೇರಿಯಲ್ಲಿ ಏನು ನೌಕರರು ಅದಾರ ಅವರ ಆಸ್ತಿ ಪಾಸ್ತಿ ಬಗ್ಗೆನು ಇದು ಲೋಕಾಯುಕ್ತ ತನಿಖೆ ಆಗ್ಬೇಕು. ಮೇಲಾಗಿ ಇವ್ರ ಮೇಲೆ ಸಿಒಡಿ ತನಿಖೆ ಆಗ್ಬೇಕು. ಇವೆಲ್ಲ ಭ್ರಷ್ಟ ಸುಮಾರು 8-10 ವರ್ಷ ಯಾವಾಗಿನಿಂದ ಸ್ಟಾರ್ಟ್ ಆಗ್ಯದ. ಅವ್ರ ಪ್ರತಿ ಆಮೇಲೆ ಇಲ್ಲಿ ಬಿಜಾಪುರ ಸಮುದಾಯ ಒತ್ತಾಯಿಸುತ್ತದೆ ಈ ಪ್ರಕರಣವನ್ನು 15 ದಿನಗಳಲ್ಲಿ ಸಿಒಡಿಗೆ ಒಪ್ಪಿಸದಿದ್ದಲ್ಲಿ ಸಿಒಡಿ ತನಿಖೆಗೆ ಒಪ್ಪಿಸಿದ್ದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ವಿಜಯಪುರ ಅವರ ಮನೆಯ ಮುಂದೆ ಆಮರಣ ಉಪವಾಸ ಸತ್ಯಾಗ್ರಹ ಮಾಡುತ್ತೇವೆ. ಈ ಪ್ರಕರಣವನ್ನು ಸಿಒಡಿ ತನಿಖೆಗೆ ಒಪ್ಪಿಸಬೇಕೆಂದು ಮನವಿ. ಹಕ್ಕೊತ್ತಾಯಗಳು ಕೊಟ್ಟಿ ಆಧಾರ್ ಕಾರ್ಡ್, ಕೊಟ್ಟಿ ಜಾತಿ ಪ್ರಮಾಣ ಪತ್ರ, ಕೊಟ್ಟಿ ಆದಾಯ ಪ್ರಮಾಣ ಪತ್ರ, ಕೊಟ್ಟಿ ಫಲಾನುಭವಿಗಳನ್ನು ಸೃಷ್ಟಿ ಮಾಡಿ ಹಣ ಲೂಟಿ ಮಾಡಿದ ಇಲಾಖೆಯ ಎಲ್ಲ ನಿಗಮದ ಅಧಿಕಾರಿಗಳನ್ನು ಲೋಕಾಯುಕ್ತ ತನಿಖೆ ಮಾಡಬೇಕು. ಎಲ್ಲ ನೌಕರರನ್ನು ಬೇರೆ ಕಡೆಗೆ ವರ್ಗ ಮಾಡಬೇಕು. ಅಧಿಕಾರಿಗಳ ಆಸ್ತಿ ಮನೆ ಅಂತಸ್ತುಗಳನ್ನು ಲೋಕಾಯುಕ್ತ ತನಿಖೆಗೊಳಪಡಿಸಬೇಕು. ಈ ಎಲ್ಲ ಪ್ರಕರಣಗಳನ್ನು ಸಿಒಡಿ ತನಿಖೆಗೆ ಒಪ್ಪಿಸಬೇಕೆಂದು ಮನವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ವಿಜಯಪುರ ಜಿಲ್ಲಾ ವ್ಯವಸ್ಥಾಪಕ ಶ್ರೀ ರೇಣುಕಾ ಸಾತರ್ಲೆ ಅವರ ಪ್ರಕರಣವನ್ನು ಸಿಒಡಿಗೆ ಒಪ್ಪಿಸಬೇಕೆಂದು ನಮ್ಮ ಮನವಿ. ಸರ್ ಇನ್ನೊಂದು ಏನೈತಿದ್ದ 6 ತಿಂಗಳು ಅವ್ರನ್ನ ಅಮಾನತು ಮಾಡೈತಂತಾರೆ. 6 ತಿಂಗಳು ಅವ್ರನ್ನ ಅಮಾನತು ಮಾಡಿರ್ತಲ್ಲ, ನಮ್ಗೆ ಅಮಾನತು ಮಾಡಿದ್ ಏನ್ ಬಂತು ಅವ್ರ ಮ್ಯಾಗ FIR ಅವ್ರನ್ನ ಜೈಲಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 11 Karnataka. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ನ ಒತ್ತಿರಿ.